ಸೆಳೆದಾ 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 ಸೆಳೆದ ತಿರುಗುತ್ತಾ ಹೊಂಟಿದ್ರು. ಹೌದೌದು, ಅವರ ಎದುರಿಗೆ ಒಬ್ಬ ಬಡವ ಮನುಷ್ಯ ಬಂದ. ಹೌದು, ಬಂದು ಮೌಲಾನಿ ಶರಣರಿಗೆ ಮುದ್ರಿ ಹೊಡೆದ ಅಂದ್ರೆ ನಮಸ್ಕಾರ ಹೊಡೆದ. ಹೌದು, ಮೌಲಾನಿ ಶರಣರು ಬಳ್ಳಿ ಅವರಿಗೆ ನಮಸ್ಕಾರ ಕೊಡೋದು. ಹೌದು, ಆಗ ಆ ಬಡವನ ಮುಖ ಬಾಡಿ, ಆಗ ಮೌಲಾನಿ ಶರಣರು ಕೇಳಿದ್ರು ಯಾಕ ಭಾನಿನ ಮುಖ ಬಾಡ ಅಂತ ಕೇಳಿದ್ರು. ಆಗ ಆ ಬಡವ ಹೆಂಗ ಹೇಳ್ತಾನ, ಶರಣರ ಮನ್ಯಾಗ ಮಗಳ ಮದುವೆ ತೆಗೆದಿದ, ಮದುವೆಯನ್ನು ನೆನೆಸಿದ, ಅದಕ್ಕೆ ನನಗ 200 ರೂಪಾಯಿ ಕಡಿಮೆ ಬಿದ್ದಾವ ಅಂತ ಹೇಳಿದ್ರು. 200 ರೂಪಾಯಿ ಕಡಿಮೆ ಬಿದ್ದಾಗ ಅಂದಾಗ ಮೌಲಾನ ಶರಣರು ಏನಂದ್ರು, ಏಕ್ ಚಂದ ನಾಳೆ ಬಂದು ಹೋಗಿ ಬಂದ್ರು, ಹೋಗಿ ಬಿಡು ಅಂದ್ರು. ನಾಳೆ ಬಂದು ಹೋಗಿದ ಹೋಗಿ ಅಂದ್ರು. ಬಂದು ಬಡುವ ತನ್ನ ಮನೆಗೆ ಆದ ಅವಶ್ಯದಿಂದ ಶರಣರು ತಮ್ಮ ಮನೆಗೆ ಬಂದ್ರು. ಈ ಮಾತ ಮನೆಯಲ್ಲಿ ಇದ್ದಂತ ತಾಯಿ ಬೀವಿ ಫಾತಿಮಗ ಗೊತ್ತಾಗಿದೆ. ಹೌದು, ಆ ಬಡವಿಗೆ ಮಾತು ಕೊಟ್ಟು ಬಂದ್ರು ಗೊತ್ತಾಯ್ತು. ಅವಾಗ ಆ ತಾಯಿ ಹಿಂಗಂತಾರ ಶರಣರಿಗೆ, ಏನಂತಾರೆ ಶರಣರ ನಮ್ಮ ಪರಿಸ್ಥಿತಿ ಬಹಳ ಬಿಕ್ಕಟ್ಟ. ಹೌದು, ಮನೆಯಾಗ ತಿನ್ನಕ್ಕೆ ಒಂದು ಹಿಡಿ ಅನ್ನ ಇಲ್ಲ, ಮೈನಾದ ಬಟ್ಟೆ ಇಲ್ಲ, ನಮ್ಮ ಪರಿಸ್ಥಿತಿ ಸಿಂತದ್ದು. ಆ ಬಡವಿಗೆ ಮಾತು ಯಾಕೆ ಕೊಟ್ಟು ಬಂದ್ರಿ ಅಂತ ಕೇಳಿದ್ರು. ಆಗ ಶರಣ ಹೇಳ್ತಾರ, ಏನರ ಬಾಯಿಂದ ವಚನ ಹೋಗ್ಯಾರ ಭಗವಂತ ಏನ್ ಮಾಡ್ತಾರ ಮಾಡ್ತಾರಂದ್ರು. ಅದಕ್ಕ ಒಂದು ದಿವಸ ಟೈಮ್ ಹೋಯ್ತು, ಮರುದಿವಸ ಆ ಬಡವ ಬರು ಯಾಳೆ ಆಯ್ತು. ಮೌಲಾನಿ ಶರಣರು ಅಖಾಡಿ ಕಾಡಿ ಆಗಿ ತಿರುಗಾಡ ಯಾರು ಕೊಡಲಿಲ್ಲ. ಆಗ ಫಾತಿಮನವರು ಕೇಳ್ತಾರ, ನಡೆದೀವಿ ಫಾತಿಮ ಶರಣರ ಹಣ್ಣು ಮಾಡ್ತೀರಿ ಬಡವ ಬರು ಹೊತ್ತಾಯ್ತು. ಆಗ ಮೌಲಾನಿ ಶರಣರು ಅತ್ತಾರ, ನನ್ನ ಎರಡು ಮಕ್ಕಳು ಅದಾವ ಅಶ್ವಿನಿ ಮತ್ತು ಹುಶಿನಿ, ಸಣ್ಣ ಕಂದ್ಕೊಂಡು ಇವ್ರಿಗೆ ಒಂದು ಸೌಕರ್ಯ ಒತ್ತಿ ಇಟ್ಟ ಆದ್ರೂ ಸಹ ಅವನ ಬಡವರು ರೊಕ್ಕ ಕೊಡ್ತ ನಂತರ ಬಿಡ್ಕೊಂಡು. ಆಗ ಆ ಎರಡು ಮಕ್ಕಳು ಕರ್ಕೊಂಡು ಹೋದ ಏನು ಸೌಕರ್ಯ ಸೌಕರ್ಯ ಮನೆ ಬಾರು, ಆ ಸೌಕರ್ ಮನೆ ಬಾರು ಸೌಕರ್ ಮನೆ ಹೋಗಿ ಮೌಲಾನಿ ಶರಣರು ಹೇಳ್ತಾರೆ, ಸೌಕರ್ಯ ನೀವು ಎರಡು ಮಕ್ಕಳನ್ನು ಒತ್ತಿ ಇಟ್ಟು ನನಗೆ 200 ರೂಪಾಯಿ ಕೊಡು ಅಂತ ಹೇಳ್ತಾರ. ಆಗ ಸೌಕರ್ ಅಂತ ಏನಂದ್ರೆ ಶರಣರ ಬಾಯಿಲೆ ಹೇಳೂ ಮಾತಿಲ್ಲ, ಖರಾರ ನಂಬರ್ ಇದೆ ಅಂತ. ಹೌದು, ಕರಾರ ನಂಬರಿ ಎಂದು ಒಯ್ತೀರನ್ನು ನಮಗೆ ಕರಾರ ಹೇಳ. ಹೌದು, ಮೌಲಾನಿ ಶರಣ ಹೇಳುದು 3 ದಿವಸ ನಿನ್ನ ಹತ್ತಿರ, 3ನೇ ದಿವಸಕ್ಕೆ ನಾ ಹೊತ್ತು ಮುಡುವ ನನ್ನ ಮಕ್ಕಳು ತೋಡ್ ಹೋಗ್ತೀನಿ ಅಂತ ಹೇಳಿದ್ರು. ಅವಾಗ 3ನೇ ದಿವಸ ಒಯ್ತೀನಿ ಅಂತ ಹೇಳಿದ್ರು. ಒಂದಿನ ಹೋಯ್ತು, 2 ದಿನ ಹೋಯ್ತು, ರೊಕ್ಕಿಗಾಯ್ತೀರಿ ಹೇಳಿದ್ರು, ರೊಕ್ಕ ಸಿಗ್ಲಿಲ್ಲ. ಬಿಬಿ ಫಾತಿಮ ಅದಕ್ಕೆ ಕುಳಿತರು, ನನ್ನ ಮಕ್ಕಳ ಗತಿ ಹಂಗ, ಆ ಸೌಕರ್ಯ ಇನ್ನು ಮುಂದೆ ಮಾಡ್ತಾನ ಶರಣರ, ಏನ್ರಿ ಮಾಡ್ರಿ ಮಕ್ಕಳ ಬಿಡಿಸ್ಕೊಂಡು ಬರ್ರಿ ಅಂತ ಹೇಳಿ ಓಡಾಡಿ ಅಳ್ತಿದ್ರು. ಆಗ ಅಳ್ತಿದ್ರು ಮೌಲಾನಿ ಶರಣರು ಚಿಂತಿ ಒಳಗ ಅವರು ಮನ್ಕೊಂಡಿದ್ರು ಹಂಗ ಮಾಡ್ಲಿ ಅಂತ ಹೇಳಿ. ಆ ತಾಯಿ ಬಿಬಿ ಫಾತಿಮ ದುಃಖ ಮಾಡ್ಕೊಂತ ಗೊತ್ತಿದ್ರು, ಆ ಕಣ್ಣಿನ ನೀರಿನ ಹನಿಯರಳು ಅವರ ಗಲ್ಲಿನ ಮೇಲೆ ಬಿದ್ದು, ಮೌಲಾನಿ ಶರಣರ ಗಲ್ಲಿನ ಮೇಲೆ. ಹೌದು ಹೌದು, ಅವೆರಡು ರತ್ನಗಳಾದವು. ಹೌದು, ರತ್ನ 1,00,000 ಕಿಮ್ಮತ್ತಿನ ರತ್ನ. ಹೌದು, ಆಗ ರತ್ನ ತಗೊಂಡು ತಾಯಿಯಂದ್ರು ಶರಣರ ಹೇಳಿ ಈ ರತ್ನಗಳು ಮಾರಿ ಮಾರಿ ಆ ಸೌಕರ್ಯ ರೊಕ್ಕ ಕೊಟ್ಟು ನಮ್ಮ ಮಕ್ಕಳು ಬಿಡಿಸ್ಕೊಂಡ್ಬರಂದ್ರು. ಹೌದು, ಆಗ ಅವ್ ಎರಡೂ ರತ್ನ ತಗೊಂಡಿದ್ದ ಸೌಕ ಮೌಲಾನಿ ಶರಣರು ಹಾರು, ರತ್ನ ತಗೊಳ್ಳೋರು ಯಾರು ಇಲ್ಲ. ಹೌದು, ಯಾಕಂದ್ರೆ ಕೋಟ್ಯಾಂತರ ಕಿಮ್ಮತ್ತಿನ ರತ್ನಗಳು ತಗೊಳ್ಳೋರು ಯಾರು ಇಲ್ಲ. ತಿರುಗಾಡಿದ್ರು 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 ಒಬ್ಬ ಸೌಕರ್ಯ ಗಂಟೆ ಬಿದ್ದ. ಹೌದು, ಆ ಸೌಕರ್ಯ ಮೌಲಾನಿ ಏ ಈ ರತ್ನದ ಹಳ ತಗೊಂಡ್ರೆ 200 ರೂಪಾಯಿ ಕೊಡು ಅಂದ್ರು. ಹೌದು, ಅವಾಗ ಸೌಕರ್ಯ ಅಂದ ಶರಣರ ಈ 100,000 ಕಿಮ್ಮತ್ತಿನ ಹರಳುಗಳದಾವ, ನೀವು ಬರೇ 200 ಬೀಳ್ತೀವಿ ಹ್ಯಾಂಗ ಏನ ನಮ್ಗೆ ಬೇಕಾದ್ರೂ ಅಷ್ಟೇ ಅಂದ್ರು. ಹಂಗೇನಿಲ್ಲ ಅಂತೇಳಿ 15 2,000 ರೂಪಾಯಿ ಕೊಟ್ಟ ಸೌಕರ್ಯ. ಹೌದು, ಆಗ 2,000 ಕೊಟ್ಟಕ್ರ 1,800 ಒತ್ತಾಟಿಟ್ರು, 200 ಬದಿಗಿಟ್ರು. ಹೌದು, ಆ 1,800 ರೂಪಾಯಿ ಹಂಚುವತ್ತೆ ಹೊಂಟ್ರು ಮನೆ ಹಾದಿ ಹೋಗ ನೋಡ್ರಿ. ಹಂಗಾದ್ರೆ ಶರಣರಲ್ಲಿಲ್ಲ ಯಾರ ಹಂಚ್ಯಾರು ಇಂಥ ಪ್ರಸಂಗದಾಗ 1,800 ರೂಪಾಯಿ ಹಾದಿ ಕೂಡ ಹಂಚುವತ್ತು ಹೊಂಟ್ರು, 200 ರೂಪಾಯಿ ಹಂಚಲ್ಲಿ ಇಟ್ಕೊಂಡ್ರು. ಅವು 200 ರೂಪಾಯಿ ತಗೊಂಡು ಸೌಕಾರನ ಮನೆ ಬಾಗಿಲಾಗ ಹಾದ್ರು ಸೂರ್ಯ. ಹೌದು, ಅವಾಗ ಹೋಗಿ ಅಂದ್ರು ಏಯ್ ಸೌಕಾರ ಈ ರೊಕ್ಕ ತು ನನ್ನ ಮಕ್ಕಳು ಬಿಡು ಅಂದ್ರು ಮೌಲಾನಿ ಶರಣರು. ಹೌದು, ಅವಾಗ ಸೌಕಾರ ಅಂದ ನಿಮ್ಮ ಕರ ನಮ್ಮ ಪತ್ರ ತೆಗಿರಿ ಶರಣರು ಅನ್ನೋ. ಹೌದು, ಪತ್ರ ತೆಗೆದು ನೋಡಿದ್ರು 10 ಮುಳುಗುದಕ್ಕಿಂತ ಮೊದಲು ಒಬ್ಬ ಮಾತಿತ್ತು, 10 ಮುಳುಗಿತ್ತು. ಸೌಕಾರ ಅಂದ ಅವ್ ಸೌಕಾರ ಬಿಡಂಗಿಲ್ರಿ ಶರಣರು ಅನ್ನ, ಯಾಕಂದ್ರೆ 10 ಮುಳುಗಿದ 10 ಮುಳುಗ್ತಾರ ಕರಾರ ನಮ್ಗ ನಿಮ್ಗ. ಅವ ಅಂದ ಹಂಗೇನ್ ಮಾಡ್ಬೇಡಪ್ಪ, ಈಗ 10 ಮುಳುಗ್ಯಾದ ಸ್ವಲ್ಪ ಟೈಮ್ ಆಗ್ಯದ ಬರೋ ತಗೋ ಅಂದ ಶರಣರು.
ಆದ್ರೆ ಕೇಳಿಲ್ಲ. ಮೌಲಾರಿ ಸೆಟ್ಟರು ಸಿಟ್ಟು ಕೆಪ್ಪು ತನ್ನ ಬಲಗಾಲ ಬೆರಳಿನಿಂದ ಭೂಮಿಗೆ ಒತ್ತಿದ್ರು, ಭೂಮಿ ತಳಗೊತ್ತು, ಸೂರ್ಯ ಮ್ಯಾಲ ಕಾಣಿಸುತ್ತೆ. ಹೌದೌದು. ಅವಾಗ ಶರಣ ಹೇಳ್ತಾರ, ಏ ಸೌಕಾರ ಹೊರಗೋಗಿ ನೋಡು, ಸೂರ್ಯ ಏನ ಮುಗಿಲಂದ್ರು. ಹೌದು. ಆಗ ಬಂದ ಕಿರಿದು ಸೌಕಾರ ನೋಡ್ತಾರ, ಏನ ಸೂರ್ಯ ಇತ್ತು ಹೊಳ್ಳೋಗಿ ಅಂದವ, ಆ ಶರಣ್ರ ಅಂದವ. ಹೌದು. ನನ್ನಿಂದ ಬಹಳ ಸರವತ್ತ ದೊಡ್ಡ ತಪ್ಪಾಗ್ಯದ, ನಿಮ್ಮ ಮಕ್ಕಳನ್ನು ಒಯ್ರಿ, ನಿಮ್ಮ ರೂಪಾಯಿನೂ ಒಯ್ರಿ, ಶರಣರ ನಮಗ ತಲೆ ಮೇಲೆ ಹಚ್ಚಿಟ್ಟು ಮುಕ್ತ ಮಾಡ್ರಿ ಅಂತೇಳಿ ಆ ತಲೆ ಮೇಲೆ ಹಚ್ಚಿಟ್ಕೊಂಡು ಮುಕ್ತಿಗೊಂಡ. ಇಂತಿಂತ ಪಾವಡಗಳು ಭೂಮಿ ಮೇಲೆ ಶರಣರು ಮಾಡಿ ಹೋಗ್ಯಾರ. ಅದಕ್ಕೆ ನಾವು ನೀವು ಇಂತಿಂತ ಪಾವಡಗಳು ಕೇಳ್ಕೊತ ಜನ್ಮ ಉದ್ಧಾರದ ಕಡೆ ಹೋಗುದಾದ. ಅದಕ್ಕೆ ಇನ್ನೊಂದು ಚಾಲ ಹೇಳ್ರಿ ಕುಂತ ಮಾಡ್ರಿ ಗೊತ್ತ ಗರ್ಭಾಂಧ ಕದನ ಒಂದು ಅಗ್ದಿ ಒಳ್ಳೆಯ ಚಾಲ ಸಭಾ ಶಾಂತ ಕೇಳಿ ನಾಲ್ಕೇ ಮಂದಿ ಹಾಕೊಂಡ್ರ.